ಎಲ್ಲಿ ಹಾಸನಲ್ಲೂ ಅಭ್ಯರ್ಥಿ ಗೆಲ್ತಾರೆ, ಅದರಲ್ಲೇನು ಸಂಶಯ ಇಲ್ಲ. ಲೀಡು ಒಳ್ಳೆ ಲೀಡ್ನಲ್ಲೇ ಗೆಲ್ತಾರೆ. ಆದರೆ ಒಂದು 3 ದಿನಗಳ ಘಟನೆಗಳೇನು ನಡೆದಿದೆ, ಈಗೇನು ಭಾಳ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಅದು 3 ದಿವಸಗಳ ಹಿಂದೆ ಆ ರೀತಿಯ ಒಂದು ಇದೇನೋ ಪೆನ್ ಡ್ರೈವ್ ಅಂತ ಹೇಳಿದ್ರಲ್ಲ, ಅದನ್ನು ಬಿಟ್ಟವರು ಯಾರು 3 ದಿವಸಗಳಿಗಿಂತ ಮುಂಚೆ? ಅದನ್ನು ಬಿಡಲಿಕ್ಕೆ ಕಾರಣ ಏನು? ಯಾವುದೋ ಹಳೆಯ ಸಬ್ಜೆಕ್ಟ್ಗಳನ್ನು ಈಗ ಏನು ಎತ್ತಿದ್ದಾರೆ, ಹಿಂದೆ ಯಾಕೆ ಎತ್ತಲಿಲ್ಲ? ಚುನಾವಣೆ 2 ದಿನ ಇದ್ದಾಗ ಮತದಾನಕ್ಕೆ ಇದನ್ನು ಮಾಡಿ ಅದೇನೋ 25,000 1,00,000 ಏನೋ ಹಂಚಿದ್ದಾರೆ ಅಂತ ಹೇಳ್ತಾರೆ. ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. SIT ರಚನೆಯಾಗಿದೆ. SIT ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು ತಪ್ಪು ಮಾಡಿದರೆ. ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದರೂ ಅದಕ್ಕೆ ತಲೆ ಬಾಗಲೇಬೇಕು. ನಾನು ಈಗಾಗಲೇ ಹೇಳಿದ್ದೇನೆ, ಹಾಸನದ ಚುನಾವಣೆಗೆ ಸಂಬಂಧಪಟ್ಟಾಗೆ ಚುನಾವಣೆಯಲ್ಲಿ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇದೆ. ಎಲ್ಲರೂ ಹೇಳ್ತಾರೆ ಗೆಲ್ತಾರೆ ಅಂತೇಳಿ. ಅದಕ್ಕೆ ಮುಂದಿನ ವಿಷಯಗಳು ನನಗೆ ಸಂಬಂಧ ಇಲ್ಲ. ಸರ್ಕಾರ ಇವತ್ತು SIT ರಚನೆ ಮಾಡಿದೆ, ಅದರಲ್ಲಿ ಯಾರ್ಯಾರ ಪಾತ್ರಗಳು ಏನೇನಿದೆ ಇದೆಲ್ಲ ಸತ್ಯಾಂಶ ಹೊರಗೆ ಬಂದರೆ ಇವತ್ತು ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಇದನ್ನೇ ನಾನು ಹೇಳಿರ್ತಕ್ಕಂಥ ಇದು ಫಲಿತಾಂಶದ ಮೇಲೆ ಪರಿಣಾಮ ಆಗಲ್ಲ. ಕುಟುಂಬದ ಪ್ರಶ್ನೆ, ಕುಟುಂಬ ಅಂತ ಯಾಕೆ ಹೇಳ್ತೀರಿ? ನಾನು ಇದನ್ನೇ ಕಾಂಗ್ರೆಸ್ ನಾಯಕರಿಗೆ ಹೇಳೋದು, ಕುಟುಂಬ ಅನ್ನೋದನ್ನು ಯಾತಿ ತರ್ತಾ ಇದ್ದೀರಿ? ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ಇಲ್ಲಿ ವ್ಯಕ್ತಿ ಪ್ರಶ್ನೆ, ಕುಟುಂಬದ ಪ್ರಶ್ನೆ ಅಲ್ಲ. ಇದು ಕಾಂಗ್ರೆಸ್ನವ್ರಿಗೆ ಏನು ಮಹಾನುಭಾವರು ಅವರೆಲ್ಲ ಭಾಳ ದೊಡ್ಡ ಇದರಲ್ಲಿ ಬಂದಿರೋರ, ಇಲ್ಲಿ ಕುಟುಂಬದ ಹೆಸರನ್ನ ಯಾಕೆ ತರ್ತೀರಿ? ದೇವೇಗೌಡರ ಹೆಸರನ್ನ ಯಾಕೆ ತರ್ತೀರಿ? ಕುಮಾರಸ್ವಾಮಿ ಹೆಸರು ಯಾಕೆ ತರ್ತೀರಿ? ತಪ್ಪು ಯಾರು ಮಾಡಿದರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು. ನಾನೇ ಹೇಳಿದ್ದೇನಲ್ಲ, ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ. ತಪ್ಪಾಗಿರ್ತಕ್ಕಂಥ ಜನರು SIT ರಚನೆ ಆಗಿದೆ, SIT ರಚನೆ ರಿಪೋರ್ಟ್ ಏನು ಕೊಡ್ತಾರೆ ಅದ್ರ ಮೇಲೆ ತಪ್ಪು ಮಾಡಿದರೆ ತಪ್ಪು ಅನುಭವಿಸ್ಲೇ ಶಿಕ್ಷೆ ಅನುಭವಿಸ್ಲೇಬೇಕು. ಈಗ ಇಂಥ ವಿಷಯಗಳು ಮುಜುಗರ ನನ್ನೊಬ್ಬನಿಗೆ ಅಲ್ಲ, ಸಮಾಜಕ್ಕೆ ಆಗುತ್ತೆ. ಸಮಾಜಕ್ಕೆ ಮುಜುಗರ ಆಗುತ್ತೆ. ಇದು ನಾನು ನಾನು ಇದರ ವಿಷಯದಲ್ಲಿ ಸಹಮತ ಇಲ್ಲ. ಇವತ್ತು ಪ್ರಜಾವಾಣಿ ಒಂದು ಆರ್ಟಿಕಲ್ ನೋಡಿದೆ ನಾನು, ಪ್ರಜಾವಾಣಿ ಒಂದು ಸ್ಪೆಷಲ್ ಆರ್ಟಿಕಲ್ ಕೆಲವ್ರದ್ದು ಇಂಟ್ರೂ ಮಾಡಿದ್ದಾರೆ. ಅದು ನನ್ನ ಕನ್ಸರ್ನ್ ಇರೋದು ಇದು ನನ್ನ ಪ್ರಶ್ನೆ. ನಾನು ಯಾರನ್ನೂ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾರೇ ತಪ್ಪು ಮಾಡಿದರೆ ಅದು ತಪ್ಪೆ. ಹಾಂ, ಹಾಕಿದ್ದಾರೆ FIR ಹಾಕಿದ್ದಾರೆ, ತನಿಖೆ ವರದಿ ಬರಬೇಕಲ್ವೇ? ಈಗ FIR ಹಾಕಿದ್ದಾರೆ, SIT ರಚನೆ ಆಗಿದೆ, ಅವರಿಗೆ ತನಿಖೆ ಶುರು ಮಾಡ್ತಾರೆ. ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ. ನಮ್ಮ ತಕರಾರಿಲ್ಲ, ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ. ಅದು ಏನಿದೆ ವಾಸ್ತವಾಂಶ, ಏನು ನಡೆದಿದೆ, ಯಾರೇ ತಪ್ಪಿತಸ್ತಿರಲಿ ಅದಕ್ಕೆ ಆಕ್ಷನ್ ಆಗಲೇಬೇಕು ಅನ್ನೋದು ನನ್ನ ಪಕ್ಷದ ನಿಲುವು, ನನ್ನ ನಿಲುವು. ನಾನು ಕೇಳಿದ್ರೆ ದಿನ ನಾನು ಕೇಳ್ಬಿಟ್ಟು ಹೋಗ್ತಾನಾ? ನಾನು ಕೇಳಿದ್ರೆ ನಾನೇನು ಹೇಳಲಿ? ಅದು ಸರ್ಕಾರ ಅವ್ರ ತೀರ್ಮಾನ ತಗೋತಾರೆ. ವಿಷಯ ನಮಗೇನು ಗೊತ್ತಿದೆ, ಅವರು ಬೇರೆ ಸೆಪರೇಟ್ ಇದ್ದಾರೆ. ಇಲ್ಲಿ ಕುಟುಂಬ ಒಂದು ನಿಮಿಷ ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ಮುಜುಗರ ತಪ್ಪಿಸ್ಬೋದಾಗಿತ್ತು. ಇದು ವಿಷಯ, ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಯ ಹಿನ್ನೆಲೆ. ಈಗ ಪ್ರತಿನಿತ್ಯ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತೇಳಿ ನಾವು ದಿನ ಕಾಯ್ಲಿಕ್ಕಾಗತ್ತಾ? ನಮ್ಮ ಕೈಲಿ ಇದೆಯಾ ಅದು? ಪಕ್ಷದಿಂದಲೂ ಕ್ರಮ ತಗೋತೀವಿ, ಪಕ್ಷ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಇಲ್ಲಿ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಅದು ಇದೆ ನೋಡೋಣ. ಅದಕ್ಕೆ SIT ವರದಿ ಇದೆಯಲ್ಲ, ಅವ್ರಿಗೇನು ಕೊಡ್ತಾರೆ ನೋಡೋಣ. ಈಗ ಅದೆಂಥದ್ದು ಪೆನ್ ಡ್ರೈವ್ಗಳು ಇಡೀ ಸರ್ಕ್ಯುಲೇಟ್ ಆಗಿದೆ ಅಂದ್ರಲ್ಲ, ಅದೆಲ್ಲ ಹಿಂದೆಗಡೆ ಯಾರಿದ್ದಾರೆ, ಯಾರು ಇದ್ರೊಳಗೆ ಎಕ್ಸ್ಪರ್ಟ್ಗಳವರಲ್ಲ ಕೆಲವರು ಬರಲಿ. ಈಗ ಇದ್ರ ಬಗ್ಗೆ ಚರ್ಚೆ ಬೇಡ. SIT ರಚನೆ ಆಗಿದೆ, ನಾನು ನಿನ್ನೆನೂ ಹೇಳಿದ್ದೇನೆ. ನಿನ್ನೆಯೂ ಸಹ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅನ್ನೋದನ್ನು ಹೇಳಿದ್ದೇನೆ. ನಾನು ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗತ್ತೆ? ನನಗೆ ನೋಡಿ, ನಂಬಿಕೆ ಪ್ರಶ್ನೆ ಅಲ್ಲ. ನಾನು SIT ಹೇಳ್ತಕ್ಕಂಥದ್ದು, ಸರ್ಕಾರಕ್ಕೂ ಹೇಳ್ತಕ್ಕಂಥದ್ದು, ಇದು ಪಾರದರ್ಶಕವಾದಂಥ ತನಿಖೆಗಳು ಮಾಡ್ಕೊಳ್ಳಿ. ಸಮಾಜದಲ್ಲಿ ಈ ರೀತಿ ನಡೀಬಾರದು ಅನ್ನೋದು ನನ್ನ ಅಭಿಪ್ರಾಯ. ದೇವೇಗೌಡರಾಗಲಿ, ನಾನಾಗಲಿ,
ಎಂದೂ ಸಹ ಈ ದೇಶದ ಈ ನಾಡಿನ ಮಹಿಳೆಯರಿಗೆ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿದ್ದೇವೆ. ನಮ್ಮ ಕುಟುಂಬ ಆ ರೀತಿ ನಮ್ಮ ಕುಟುಂಬದ ನಾನು ದೇವೇಗೌಡರ ಬಗ್ಗೆ ಹೇಳ್ತಾ ಇದ್ದೀನಿ, ನಾವು ಗೌರವಯುತವಾಗಿ ನಡೆದಿರತಕ್ಕಂಥವ್ರು. ನಾವು ಇಲ್ಲಿ ಈ ವಿಷಯದಲ್ಲಿ ನಾನು ಹೇಳ್ತಕ್ಕಂಥದ್ದು, ಲಕ್ಷಾಂತರ ಜನ ನನ್ನ ಹತ್ರ ಬಂದಿದ್ದಾರೆ ಕಷ್ಟ ಸುಖ ಕೇಳ್ಕೊಂಡು. ನಾನು ಯಡಿಯೂರಪ್ಪನವರು ಸರ್ಕಾರ ಮಾಡಬೇಕಾದ್ರೆ ಪ್ರತಿನಿತ್ಯ 10 ಗಂಟೆ 15 ಗಂಟೆ ಆ ಬಡವ ಕಷ್ಟ ಸುಖ ಕೇಳಿದ್ದೇನೆ. ಹಲವಾರು ತಾಯಂದರು ಬಂದು ನನ್ನ ಹತ್ರ ಅವರ ಕಷ್ಟ ಹೇಳ್ಕೊಂಡಾಗ ನೆರವು ಕೊಟ್ಟವ್ರನ್ನ ಸಂಕಷ್ಟದ ಪಾರು ಮಾಡಿರ್ತಕ್ಕಂಥವನು. ಅದರಿಂದ ನಾವು ಮಹಿಳೆಯರಿಗೆ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿರ್ತಕ್ಕಂಥವ್ರು. ಅದರಿಂದ ಇಲ್ಲಿ ಪ್ರಶ್ನೆ ಈ ರೀತಿ ಆಗಬಾರದು, ಆಗಿದ್ದರೆ ಆಗಬಾರದು. ತನಿಖೆ ಸತ್ಯಾಂಶ ಹೊರಗೆ ಬರಲಿ. ಯಾರಿಗೆ ನೋಡಿ, ಅವರ ಕುಟುಂಬದ ಇದೇ ಬೇರೆ, ಅವ್ರು 4 ಜನ ಇದ್ದಾರೆ, ನಾವು ಬೇರೆ ಇದ್ದೇವೆ. ನನಗೆ ಗೊತ್ತಿಲ್ಲ, ನನಗೆ ವಿಷಯ ಈಗ ಬಂದಿರೋದು ತಾನೆ, ವಿಷಯ ಬಂದಿರೋದು ಈಗ ಬಂದಿರೋದು. ಈ ವಿಷಯ ನನ್ನ ಮುಂದೆ ಯಾರಾದರೂ ಬಂದು ಹೇಳಿದರೆ, ಮೊದಲೇ ಏನಾದರೂ ಈ ಪ್ರಕರಣದ ಈ ಥರ ಇದೆ ಅಂತ ಬಂದು ಹೇಳಿದರೆ ಆಗಲೇ ಕೆಲವು ಕ್ರಮ ತೆಗೆದುಕೊತಾ ಇದ್ದು. ನಾವು ವಿಷಯವೇ ಗೊತ್ತಿಲ್ಲ, ಗೊತ್ತಿಲ್ಲದೆ ಇದ್ದಾಗ ನಾನು ಎಲೆಕ್ಷನ್ ಇದರಲ್ಲಿ ಬ್ಯುಸಿ ಇದ್ದೇನೆ. ತನಿಖೆ ವರದಿ ಬರಲಿ, ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡೋದು?